ಕೋಟೇಜ್ ಸವಿರುಚಿಗೆ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಮಾಡುವ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಸಾಂಪ್ರದಾಯಿಕ ಹಾಗೂ ಆರೋಗ್ಯಕ್ಕೆ ಬಹಳ ಉತ್ತಮವಾದ ಹಲಸಿನ ಹಣ್ಣಿನಿಂದ ತಯಾರಿಸಿದ ದೋಸೆ ಹಾಗೂ ಮುಳುಕವನ್ನು ಇವತ್ತು ತೋರಿಸ್ತಾ ಇದ್ದೇನೆ. ತುಂಬಾ ರುಚಿ ರುಚಿಯಾದ ಈ ದೋಸೆ ಹಾಗೂ ಮುಳುಕವನ್ನು ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ. ತುಂಬಾ ಸ್ವಾದಿಷ್ಟಕರವಾದ ಈ ಹಲಸಿನ ಹಣ್ಣಿನ ದೋಸೆ ಹಾಗೂ ಮುಳುಕ ತಯಾರಿಸಲು 1.5 ಕಪ್ಪಿನಷ್ಟು ಬೆಳ್ತಿ ಅಕ್ಕಿಯನ್ನು ಇವಾಗ ತಗೊಂಡಿದ್ದೇನೆ. ಅಕ್ಕಿಯನ್ನು ಮೊದಲಿಗೆ ಚೆನ್ನಾಗಿ ತೊಳೆದು ಒಂದು ನೀರಿನಲ್ಲಿ ನೆನೆಸಿಡಬೇಕಾಗ್ತದೆ. 3-4 ಗಂಟೆ ಕಾಲ ಇದನ್ನು ನೆನೆಸಿಟ್ಕೊಳ್ಬೇಕಾಗ್ತದೆ. ಇವಾಗ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಬಿಕೊಳ್ಳೋಣ. ಹಾಗೆ ಇಲ್ಲಿ ಹಲಸಿನ ಹಣ್ಣು ತುಂಬ ಸ್ವೀಟಾಗಿದೆ. ಈ ಹಲಸಿನ ಹಣ್ಣು 1 ಕಪ್ಪಿನಷ್ಟು ತಗೊಂಡಿದ್ದೇನೆ. ಇವಾಗ ತುರಿದಿಟ್ಟಂತಹ ತೆಂಗಿನಕಾಯಿ 1.25 ಕಪ್ಪಿನಷ್ಟು ಇದೆ. ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಸಿಹಿಗಾಗಿ 1.25 ಕಪ್ಪಿನಷ್ಟು ಬೆಲ್ಲವನ್ನೀಗ ಹಾಕ್ಕೊಂಡಿದ್ದೇನೆ. ಇವಾಗ 3 ಏಲಕ್ಕಿಯನ್ನು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಾಗಿ ರುಬ್ಬಿಕೊಳ್ಳೋಣ. ಇಲ್ಲಿ ನಾನು ಹಲಸಿನ ಹಣ್ಣಿನ ದೋಸೆಗೆ ಹಾಗೂ ಹಲಸಿನ ಹಣ್ಣಿನ ಮುಳುಕಕ್ಕಾಗಿ ಒಂದೇ ಬಾರಿ ರುಬ್ಬಿಕೊಳ್ಳುತ್ತೇನೆ. ಹಲಸಿನ ಹಣ್ಣಿನ ದೋಸೆಗಾಗಿ ಮಾಡಿರುವ ಹಿಟ್ಟೇ ಮುಳುಕಕ್ಕಾಗಿ ಉಪಯೋಗಿಸಬಹುದು. ದೋಸೆಗೆ ಹಾಕಿರುವ ಸಾಮಗ್ರಿಗಳನ್ನೇ ಮುಳುಕಕ್ಕೂ ಕೂಡ ಹಾಕ್ಕೊಳ್ಳೋದು. ನಿಮಗೆ ಯಾವುದು ಸುಲಭನೋ ಅದು ಮಾಡ್ಕೊಳ್ಬೋದು ಹಿಟ್ಟಿನಿಂದ. ಇವಾಗ ಹಿಟ್ಟಾಗಿದೆ. ಇದಕ್ಕೀಗ 1/4 ಸ್ಪೂನ್ನಷ್ಟು ಕರಿಮೆಣಸಿನ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಹಲಸಿನ ಹಣ್ಣಿನ ದೋಸೆ ಹಿಟ್ಟು ರೆಡಿಯಾಗಿದೆ. ಇವಾಗ ಕಾವಲಿ ಕೂಡ ಬಿಸಿಯಾಗಿದೆ. ಬಿಸಿಯಾದ ಕಾವಲಿಗೀಗ ಮಾಡಿಕೊಂಡಿರುವಂಥ ಹಿಟ್ಟನ್ನು ಇವಾಗ ಹಾಕ್ಕೊಳ್ಳೋಣ. ಇವಾಗ ದೋಸೆಯನ್ನು ಎರಡು ಬದಿಯು ಚೆನ್ನಾಗಿ ಕೆಂಪಾಗುವವರೆಗೆ ಇದನ್ನು ಕಾಯಿಸ್ಕೊಳ್ಬೇಕಾಗ್ತದೆ. ಇವಾಗ ದೋಸೆಯ ಮೇಲೆ 1/2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ದೋಸೆಯ ಮೇಲ್ಭಾಗ ಕೂಡ ಚೆನ್ನಾಗಿ ಕಾಯಿಸೋಣ. ಇವಾಗ ಎರಡು ಬದಿಯು ಕೂಡ ಚೆನ್ನಾಗಿ ಕಾದಿದೆ. ತುಂಬಾ ರುಚಿ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ಇವಾಗ ಸವಿಯಲು ಸಿದ್ಧ ನೋಡಿ. ಇವಾಗ ದೋಸೆಗೆ ಮಾಡಿರುವಂಥ ಹಿಟ್ಟನ್ನು ಇವಾಗ ಮುಳುಕಕ್ಕಾಗಿ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೇನೆ. ಮುಳುಕದ ಕಾವಲಿ ಇದು. ಇದಕ್ಕೆ ಇವಾಗ ಎಣ್ಣೆ ಸವರ್ಕೊಳ್ತಾ ಇದ್ದೇನೆ. ಇವಾಗ ಮಾಡಿರುವ ಹಿಟ್ಟನ್ನು ಮುಳುಕದ ಕಾವಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಾಡಿಕೊಂಡಿರುವ ಹಿಟ್ಟನ್ನೆಲ್ಲ ಮುಳುಕದ ಕಾವಲಿಗೆ ಈ ರೀತಿಯಾಗಿ ಹಾಕ್ಕೊಂಡಾಗಿದೆ. ಇವಾಗ ಆಗಿದೆ, ಕೊನೆಗೊಂದು ಬಾಕಿ ಇದೆ. ಇದು ಕೂಡ ಹಾಕ್ಕೊಂಡಾಯಿತು. ಇವಾಗ ಹಿಟ್ಟನ್ನು ಹಾಕಿದ ಮೇಲೆ 1 ಮುಚ್ಚಳವನ್ನು ಹಾಕಿಕೊಳ್ಳೋಣ. ಇದು ಬೇಯಲಿಕ್ಕೆ ಬಿಡೋಣ. ಮುಳುಕವನ್ನು ಹೊಂಬಣ್ಣ ಬರುವವರೆಗೆ ಚೆನ್ನಾಗಿ ಇದನ್ನು ಕಾಯಿಸಿಕೊಳ್ಳೋಣ. ಇವಾಗ ಮುಳುಕವನ್ನು 1 ಬದಿಗೆ ಇಂದ ಇನ್ನೊಂದು ಬದಿಗೆ ತಿರುಗಿಸಿ ಪುನಃ ಕಾಯಿಸ್ಕೊಳ್ಬೇಕಾಗ್ತದೆ. ಇವಾಗ ಮುಳುಕದ 2 ಬದಿ ಕೂಡ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಮುಳುಕವನ್ನೀಗ ಒಂದೊಂದಾಗಿ ಕಾವಲಿಯಿಂದ ತೆಗೆದಿಟ್ಕೊಳ್ಳೋಣ. ಇವಾಗ ಸ್ವಾದಿಷ್ಟಕರವಾದ ಮುಳುಕ ಸವಿಯಲು ಸಿದ್ಧ. ಒಂದೇ ಹಿಟ್ಟಿನಿಂದ ಮಾಡಿರುವ ಹಲಸಿನ ದೋಸೆ ಹಾಗೂ ಮುಳುಕ ರೆಸಿಪಿಯು ತಮ್ಮೆಲ್ಲರಿಗೂ ಇಷ್ಟಪಡಬಹುದೆಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.